हलो स्नेहितरे नमस्कार एल्लरिगू वेलकम बैक टू माय चैनल नन चैनल होसदागी नोड़ता इद्रे दयविट्टु सब्सक्राइब माड्कोळ्ळि स्नेहितरे नानु माडुवंतह वीडियोस एल्ल इष्ट आगिद्दल्लि वीडियोगोंदु लाइक शेर कमेंट माडोदन्न मरिबेडि इवत्तु किचन अल्ले निंतु वीडियोन शुरु माड्ता इदीनि बन्नि इवाग इवत्तिन दिन स्वल्प गडिबिडियल्लि इदीनि हागागि ಹೋಗ್ತಾ ಹೇಳ್ತೀನಿ ವಿಡಿಯೋನಲ್ಲೇನೆ ಯಾಕೆ ಇವತ್ತು ಸ್ವಲ್ಪ ಗಡ್ಬಿಡಿ ಅಂತ ಹಾಗೇನೇ ಇವತ್ತು ಒಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡೋಣ ಹಾಗೆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ ಅಂತ ಹೇಳಿದೆ ಯಾಕೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸ್ನೇಹಿತರೆ ತಲೆಗೆ ಸ್ನಾನ ಮಾಡಿದೆ ಹಾಗಾಗಿ ತಲೆ ಕೂದಲನ್ನ ಬಿಟ್ಟಿದ್ದೀನಿ ಇವಾಗ ತಲೆ ಕೂದಲನ್ನ ಗಂಟು ಹಾಕೊಳ್ಬೇಕು ಇಲ್ಲ ಅಂತಂದ್ರೆ ಕಿಚನ್ ಅಲ್ಲೆಲ್ಲ ತಲೆ ಕೂದಲು ಅಡಿಗೆ ಪಾತ್ರದಲ್ಲೆಲ್ಲ ತಲೆ ಕೂದಲು ಎಲ್ಲಾ ದಿನನು ಉದ್ರತ್ತೆ ಅಂತ ಅಲ್ಲ ಕೆಲವೊಂದು ಬಾರಿ ಉದ್ರತ್ತೆ ತಲೆ ಕೂದಲು ಹಾಗಾಗಿ ನಮ್ಮ ಸೇಫ್ಟಿ ನಾವಿರಬೇಕಲ್ವಾ ಹಾಗಾಗಿ ನಾನು ಸಾಮಾನ್ಯವಾಗಿ ಕಿಚನ್ ಬರೋದಕ್ಕಿಂತ ಮುಂಚೆನೆ ತಲೆ ಕೂದಲನ್ನ ಗಂಟು ಹಾಕೊಳ್ತೀನಿ ಬನ್ನಿ ಸ್ನೇಹಿತರೆ ಅಡಿಗೆ ಕೆಲಸನ ಶುರು ಮಾಡ್ಕೊಳ್ಳೋಣ ಇವತ್ತು ಒಂದು ಇನ್ಫಾರ್ಮೇಷನ್ ಒಂದಿಗೆ ವ್ಲಾಗ್ ಅನ್ನು ಶುರು ಮಾಡ್ತಾ ಇದೀನಿ ಹಾಗೇನೆ ದಿನನಿತ್ಯದ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಸ್ವಂತ ಉದ್ಯೋಗ ಸಣ್ಣ ಕೈಗಾರಿಕೆ ಮಾಡುವವರಿಗೆ ಹೊಸದಾಗಿ ಏನಾದರೂ ಒಂದು ಆರಂಭ ಮಾಡುವವರಿಗೆ ಇದು ಹೆಲ್ಪ್ ಆಗಲಿ ಅನ್ನುವಂತ ಉದ್ದೇಶದಿಂದ ಈ ಚಿಕ್ಕ ಇನ್ಫಾರ್ಮೇಷನ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ನಾವು ಏನಾದರೂ ಉದ್ಯೋಗ ಮಾಡಬೇಕು ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ವಂತ ಉದ್ಯೋಗ ಮಾಡುವವರಿಗೆ ಸರ್ಕಾರದ ಸೌಲಭ್ಯ ಮತ್ತು ಯೋಜನೆಗಳು ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಇದರಲ್ಲಿ ನಿಮಗೆ 35% ಸಹಾಯಧನ ಹಾಗೂ 25 ಲಕ್ಷದ ತನಕ ಸಾಲದ ಸೌಲಭ್ಯಗಳು ಸಿಗುತ್ತೆ ಎರಡನೇದು ಮುದ್ರಾ ಯೋಜನೆ ಇದರಲ್ಲಿ ನಿಮಗೆ 10 ಲಕ್ಷದ ತನಕ ಸಾಲದ ಸೌಲಭ್ಯ ಸಿಗುತ್ತೆ ಮೂರನೇದು PMFME ಮಿನಿಸ್ಟ್ರಿಂಗ್ ಆಫ್ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್ ಇದರಲ್ಲಿ ನಿಮಗೆ 50% ಸಹಾಯಧನ ಸಿಗುತ್ತೆ ನಾಲ್ಕನೇದು ನಬಾರ್ಡ್ ಯೋಜನೆ ಐದನೇದು ನ್ಯಾಷನಲ್ ಹಾರ್ಟಿಕಲ್ಚರ್ ಆರನೇದು ಕ್ವೈರ್ ಬೋರ್ಡ್ ಏಳನೇದು ಸ್ಟಾರ್ಟ್ಅಪ್ ಇಂಡಿಯಾ ಎಂಟನೇದು ಸ್ಟ್ಯಾಂಡ್ಅಪ್ ಇಂಡಿಯಾ ಈ ರೀತಿ ತುಂಬಾ ಯೋಜನೆಗಳಿದೆ ಸ್ನೇಹಿತರೆ SC ST ಮಹಿಳೆಯರಿಗೆ 10 ಲಕ್ಷದಿಂದ 1 ಕೋಟಿ ತನಕ ಸಾಲ ಸೌಲಭ್ಯ ಸಿಗುತ್ತೆ ಇವಾಗ ಕರ್ನಾಟಕದಲ್ಲಿ ಪ್ರಾರಂಭ ಮಾಡುವಂತಹ ಸಣ್ಣ ಕೈಗಾರಿಕೆ ಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಆಹಾರ ಸಂಸ್ಕರಣೆ ಬೇಕರಿ ಉತ್ಪನ್ನ ಸಿಮೆಂಟ್ ಉತ್ಪನ್ನ ತಂಪು ಪಾನೀಯ ಹಾಲಿನ ಉತ್ಪನ್ನ ಕತ್ತ ಮತ್ತು ನಾರಿನ ಉತ್ಪನ್ನ ಕಾಗದದ ಉತ್ಪನ್ನ ಪ್ಲಾಸ್ಟಿಕ್ ಉತ್ಪನ್ನ ಸೇವಾ ವಲಯ ಜವಳಿ ಉದ್ಯಮ ಎಣ್ಣೆ ಗಿರಣಿ ಇತ್ಯಾದಿ ಇವಾಗ ನಾವು ಸಣ್ಣ ಕೈಗಾರಿಕೆಯನ್ನ ಮಾಡುವಾಗ ಏನೆಲ್ಲ ತೊಂದರೆಗಳು ಬರುತ್ತೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ರಿಜಿಸ್ಟ್ರೇಷನ್ ಹಣಕಾಸಿನ ನಿರ್ವಹಣೆ ಕಚ್ಚಾ ವಸ್ತು ಮತ್ತು ತಂತ್ರಜ್ಞಾನ ಮಾರ್ಕೆಟಿಂಗ್ ಮತ್ತು ಮೂಲ ಸೌಕರ್ಯ ನುರಿತ ಕೆಲಸಗಾರರ ಅಭಾವ ಕಾರ್ಯವಾಹಿ ಬಂಡವಾಳದ ಕೊರತೆ ಕೆಲಸದ ಸರಿಯಾದ ಹಂಚಿಕೆ ಇಲ್ಲದೇ ಇರುವುದು ಹಾಗೂ ಮಾರುಕಟ್ಟೆಯ ಸ್ಪರ್ಧೆ ಇವೆಲ್ಲ ತೊಂದರೆಗಳಿಗೆ ಪರಿಹಾರ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಸರಿಯಾದ ವ್ಯಾಪಾರ ಯೋಜನೆಗಳನ್ನು ರಚಿಸುವುದು ಸೀಮಿತ ಸಿಬ್ಬಂದಿಯೊಂದಿಗೆ ಕೆಲಸ ಮಾಡುವುದು ತಂತ್ರಜ್ಞಾನಗಳ ಬಳಕೆ ಸಾಮಾಜಿಕ ಜಾಲತಾಣದ ಬಳಕೆ ಸರ್ಕಾರದ ಸವಲತ್ತುಗಳ ಸದ್ಬಳಕೆ ನೀವೇನಾದ್ರೂ ಒಂದು ಸಣ್ಣ ಉದ್ಯೋಗ ಆರಂಭ ಮಾಡಬೇಕು ಅಂತಿದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಇನ್ನ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಳ್ಬೇಕು ಅಂತಂದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಅನ್ನ ಕೊಟ್ಟಿರ್ತೀನಿ ನಾನು ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲೂ ನಾನು ನಂಬರ್ ಅನ್ನ ಬಿಟ್ಟಿರ್ತೀನಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೀ ಬಿಸ್ನೆಸ್ ಕನ್ಸಲ್ಟೇಷನ್ ಫ್ರೀ ಆಗಿ ನೀವು ಇವ್ರ ಹತ್ರ ಸಜೆಷನ್ ಅನ್ನ ಕೇಳಬಹುದು ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಕೊಡ್ತಾರೆ ನಿಮ್ಗೆ ಯಾರಿಗಾದ್ರೂ ಕೂಡ ಹೆಲ್ಪ್ ಆಗಬಹುದು ಅಂತ ನಾನು ಈ ಒಂದು ಪುಟ್ಟ ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಪ್ರಾಜೆಕ್ಟ್ ಫೈನಾನ್ಸ್ ಟೆಕ್ನಾಲಜೀಸ್ ಗವರ್ಮೆಂಟ್ ಸ್ಕೀಮ್ಸ್ ರಾ ಮೆಟೀರಿಯಲ್ ಮಾರ್ಕೆಟಿಂಗ್ ರಿಜಿಸ್ಟ್ರೇಷನ್ ಬ್ರ್ಯಾಂಡಿಂಗ್ ಇತ್ಯಾದಿ ಅವರ ವಾಟ್ಸ್ಆಪ್ ನಂಬರ್ ಅನ್ನು ಕೂಡ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂತಂದಲ್ಲಿ ಖಂಡಿತ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನು ನಾನು ಹಾಗೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಬನ್ನಿ ನಾನಿವತ್ತು ಫ್ಲವರ್ ಮತ್ತು ಬಟಾಣಿ ಕಾಳು ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಸಾಮಗ್ರಿಗಳನ್ನು ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಂಡ್ಲೆ ಇಟ್ಟಿದ್ದೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೆ 5 ರಿಂದ 6 ಎಸ್ಲು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ 7 ರಿಂದ 8 ಬ್ಯಾಡ್ಗೆ ಮೆಣಸನ್ನು ಸೇರಿಸಿದ್ದೀನಿ 1 ಸ್ಪೂನ್ನಷ್ಟು ಧನಿಯಾ ಬೀಜ ದೊಡ್ಡ ಸ್ಪೂನಲ್ಲಿ ಹಾಗೆಯೇ ಸ್ವಲ್ಪ ಜೀರಿಗೆ ಬಡ ಸೊಪ್ಪು ಆಪ್ಷನಲ್ಲು ಬೇಕಂತಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇಲ್ಲ ಇಲ್ಲಿ ನಾನು ಗರಂ ಮಸಾಲ ಪೌಡರನ್ನು ಸೇರಿಸ್ತಾ ಇದ್ದೀನಿ ನೀವು ಗರಂ ಮಸಾಲ ಪೌಡರ್ ಬದಲು ಈ ಚಕ್ಕೆ ಪೀಸು
ಚಕ್ರ ಮೊಗ್ಗು ಲವಂಗ ಇದನ್ನೆಲ್ಲ ಒಂದು ಸಣ್ಣ ಸಣ್ಣ ಪೀಸ್ ಅನ್ನ ಸೇರಿಸ್ಕೊಳ್ಬಹುದು. ನಾನು ಡೈರೆಕ್ಟ್ ಆಗಿ ಗರಂ ಮಸಾಲ ಪೌಡರ್ ಅನ್ನೇ ಹಾಕಿದ್ದೀನಿ. ನಂತರ ನಾನು ಇಲ್ಲಿ ತೆಂಗಿನ ತುರಿ ಸೇರಿಸಿದ್ದೀನಿ ಗರಂ ಮಸಾಲ ಪೌಡರ್ ಹಾಕಿದ ನಂತರ. ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಪೌಡರ್ ಅನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟೇನೇ ಸಾಮಗ್ರಿಗಳು ನಾನು ಹಾಕಿದ್ದು. ಇದನ್ನ ಇವಾಗ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನಂತರ ಮಸಾಲೆ ರುಬ್ಬಿಕೊಳ್ತೀನಿ. ಈ ಕಡೆ ನಾನು ಓಪನ್ ಪಾತ್ರೆನಲ್ಲಿ ಬಟಾಣಿ ಕಾಳು ಮತ್ತೆ ಆನಿಯನ್ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರಲ್ಲೂ ಕೂಡ ಬೇಯಿಸ್ಕೊಳ್ಬಹುದು. ಎಲ್ಲ ತರಕಾರಿ ಹಾಕಿಬಿಟ್ಟು ಒಮ್ಮೆಲೇನೇ ಬೇಯಿಸ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಡೈಲಿ ಓಪನ್ ಪಾತ್ರೆನಲ್ಲಿ ಅಡುಗೆ ಮಾಡೋದು. ಬಟಾಣಿ ಕಾಳು ಚೆನ್ನಾಗಿ ಬೆಂದಿದ ನಂತರ ನಾನು ಇಲ್ಲಿ ಒಂದು ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಗೇನೆ ಒಂದು ಟೊಮೆಟೊ. ನಾನು ಇಲ್ಲಿ ಟೊಮೆಟೊನ ಮಸಾಲೆ ರುಬ್ಬೋದಕ್ಕೆ ಹಾಕಿಲ್ಲ, ಡೈರೆಕ್ಟಾಗಿ ಬಟಾಣಿ ಕಾಳು ಜೊತೆ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಇವಾಗ. ಹಾಗೆಯೇ ಫ್ಲವರ್ ಕೂಡ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಈರುಳ್ಳಿ ಮತ್ತು ಬಟಾಣಿ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ, ನಂತರ ಟೊಮೆಟೊ ಹಾಗೆಯೇ ಆಲೂಗಡ್ಡೆ ಈ ಫ್ಲವರನ್ನು ಹಾಕಿದ್ದೀನಿ. ಫ್ಲವರು ಬೇಗ ಬೆಂದ್ಬಿಡತ್ತೆ. ಎಲ್ಲನೂ ಒಮ್ಮೆಲೆ ಸೇರಿಸ್ಬಿಟ್ಟು ನೀವು ಬೇಯಿಸೋದಕ್ಕೆ ಹೋದರೆ ಬಟಾಣಿ ಕಾಳು ಬೇಯೋದಿಲ್ಲ, ಫ್ಲವರೆಲ್ಲ ಬೇಗ ಬೆಂದ್ಬಿಡತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನಾನು ಕುಕ್ ಮಾಡ್ಕೊಳ್ತೀನಿ. ಈ ಫ್ಲವರನ್ನು ಯಾವಾಗಲೂ ಕೂಡ ಉಪಯೋಗಿಸುವಾಗ ಬಿಸಿನೀರಲ್ಲಿ ಚೆನ್ನಾಗಿ ಉಪ್ಪು ಅರಿಶಿನೆಲ್ಲ ಹಾಕಿಬಿಟ್ಟು ತೊಳಿಬೇಕು. ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದ ನಂತರ ನಾನು ರುಬ್ಬಿದಂತಹ ಮಸಾಲೆನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ನಾನು ಮಸಾಲೆ ರುಬ್ಬೋದೆಲ್ಲನೂ ಕೂಡ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ಈ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಬೇಕು, ಗಟ್ಟಿಯಾಗಿದ್ದರೆ ಮಾತ್ರ ಟೇಸ್ಟು. ನಮ್ಮ ಕಡೆ ಸಾಮಾನ್ಯವಾಗಿ ಈ ಸಾಂಬಾರು ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ. ನಿಮಗೆ ಎಷ್ಟು ನೀರು ಬೇಕು ಅಂತ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಕುದಿತಾ ಇದೆ. ಇವಾಗ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಬ್ಯಾಡಿಗೆ ಮೆಣಸು, ಕರಿಬೇವು ಇಷ್ಟೇ. ಬಿಸಿ ಬಿಸಿ ಬಟಾಣಿ ಮತ್ತು ಫ್ಲವರ್ ಸಾಂಬಾರ್ ಕೂಡ ರೆಡಿ ಆಯಿತು. ತುಂಬ ಟೇಸ್ಟಿ ಆಗುತ್ತೆ ಸ್ನೇಹಿತರೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲನೂ ಕೂಡ. ಇವತ್ತು ನಾನು ಅನ್ನದ ಜೊತೆ ಮಾಡಿದ್ದೆ, ಆದರೆ ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಗಂಟೆ ಸುಮಾರು 12 ಆಗಿತ್ತು. ಯಾಕೆ ದೋಸೆ ಹಾಕ್ತಾ ಇದ್ದೀನಿ, ನಮ್ಮನೆಯವರು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ, ಬಾಡಿಗೆಗೆ ಹೋಗ್ತಾ ಇದ್ದಾರೆ, ಕಾರಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವಾಗ ಊಟ ಮಾಡೋದಿಲ್ಲ, ದೋಸೆ ಹಾಕ್ಕೊಡು ಅಂತ ಹೇಳಿದ್ರು. ಬಿಸಿ ಬಿಸಿ ದೋಸೆ ಹಾಕಿಬಿಟ್ಟು ಈ ಸಾಂಬಾರು ಹಾಕ್ಕೊಡ್ತಾ ಇದ್ದೀನಿ. ಒಂದು ಕಡೆ ಅನ್ನ ಕೂಡ ಬೇಯ್ತಾ ಇದೆ. ಅನ್ನ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅನ್ನೋಗೋಸ್ಕರ ಸಾಂಬಾರ್ ಜೊತೆ ದೋಸೆ ತಿಂತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ಅಂಕೋಲಾ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇರೋದು? ಫಸ್ಟ್ ಟೈಮ್ ಒಂದು ಗಾಡಿ ಬಾಡಿಗೆ ಬಂದಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. All the best. Okay, bye. All the best. Thank you. Happy journey. Okay. Bye. Bye. Okay, bye. Bye, bye. Mask. Blurre bandur. Bye, bye. ಪರ್ಸು ನಮ್ಮ ಮನೆಯವರು ದೋಸೆ ಎಲ್ಲ ತಿನ್ಬಿಟ್ಟು ಹೊರಟ್ರು. ನಂದು ಕೂಡ ಅಡುಗೆ ಕೆಲಸ ಎಲ್ಲಾನು ಮುಗೀತು. ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡಿದೆ, ಹಾಗೇನೆ ಅನ್ನ ಕೂಡ ರೆಡಿ ಆಯಿತು. ಇವಾಗ ಕೊನೆಯಲ್ಲಿ ಪಾತ್ರೆ ಎಲ್ಲಾನು ಕೂಡ ತೊಳೆದುಬಿಟ್ಟು ಕಿಚನನ್ನು ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳೆಯೋದಕ್ಕೆ ಅಂತ ಬಂದೆ, ಪಾತ್ರೆ ಸೋಪು ಕೂಡ ಖಾಲಿಯಾಗಿತ್ತು. ನಾನು ಈ ಸೋಪ್ಗಳನ್ನೆಲ್ಲ ಒಂದು ಬುಟ್ಟಿನಲ್ಲಿ ಹಾಕಿಬಿಟ್ಟು ಮೇಲ್ಗಡೆ ಎತ್ತಿಡ್ತೀನಿ. ಸೋಪನ್ನು ತೆಗೆಯೋಣ ಅಂತ ಚೇರ್ ತಂದಿದ್ದೆ. ನಮ್ಮ ಪಾಪು ಕುರ್ಚಿಯೆಲ್ಲ ಹತ್ತಿದ್ ನೋಡಿದ್ರೆ ಹೇಳ್ತಿರ್ತಾನೆ, ಚಿಕ್ಕಮ್ಮ ಎಲ್ಲಾದರೂ ಬಿದ್ದುಬಿಡುವೆ, ನಿಧಾನ ಇಳಿ ಅಂತೆಲ್ಲನೂ ಕೂಡ ಹೇಳ್ತಿರ್ತಾನೆ. ಇವತ್ತು ಬೇಗ ಬೇಗನೆ ಒಮ್ಮೆ ಅಡುಗೆ ಕೆಲಸನ ಮುಗಿಸ್ಕೊಂಡೆ. ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಮಧ್ಯಾಹ್ನ ಸುಮಾರು 1 ಗಂಟೆ ಪಾಪು ಬಂದಿದ್ದಾನೆ ನೋಡಿ.
ಸ್ಕೂಲ್ ಇಂದ ಬಂದವನು ಡೈರೆಕ್ಟ್ ಆಗಿ ಮೇಲ್ಗಡೆ ಬಂದಿದ್ದಾನೆ. ಅವ್ರ ಮಮ್ಮಿ ಹತ್ರ ಸ್ವಲ್ಪ ಜ್ಯೂಸ್ ಕೊಡು ಅಂತ ಕುಡ್ಕೊಂಡು ಮೇಲ್ಗಡೆ ಬಂದಿದ್ದಾನೆ. ಊಟ ಏನು ಕೂಡ ಮಾಡಿಲ್ಲ. ಇತ್ತೀಚೆಗೆ ಪಾಪು ಎಷ್ಟೊತ್ತಿಗೆ ಮೇಲ್ಗಡೆ ಬರ್ತಾನೆ ಅನ್ನೋದು ನನಗೊಂದು ಟೈಮಿಂಗ್ಸು ಗೊತ್ತಾಗಿದೆ. ಹಾಗಾಗಿ ಪಾಪು ಬರುವಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಳ್ತೀನಿ. ಇವಾಗ ಬೆಳಿಗ್ಗೆ ಒನ್ ಟೈಮ್ ಬರ್ತಾನೆ ಅವನು, ಹಾಗೆಯೇ ಮಧ್ಯಾಹ್ನ ಸ್ಕೂಲಿಂದ ಬಂದವನೇ ಇನ್ನೂ ಒನ್ ಟೈಮ್ ಬರ್ತಾನೆ, ಸಂಜೆ ಒನ್ ಟೈಮ್ ಬರ್ತಾನೆ. ಈ ರೀತಿ ಅವನು ಬರುವಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಳ್ತೀನಿ. ಇವಾಗ ಮೆಟ್ಲೆಲ್ಲ ಹತ್ತೋದು ಇಳಿಯೋದು ಕೆಲಸ ಮಾಡ್ತಾ ಇದ್ದಾನೆ. ಮುಂಚೆ ಎಲ್ಲಾನು ಕೂಡ ಡೋರ್ ಲಾಕ್ ಮಾಡಿದ್ದು ತೆಗಿತಾ ಇರಲಿಲ್ಲ, ಇವಾಗ ಹಾಗಲ್ಲ. ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಡೋರ್ ಲಾಕ್ ಮಾಡಿದ್ದನ್ನು ಓಪನ್ ಮಾಡಿಕೊಂಡು ಹೊರಗಡೆ ಹೋಗಿಬಿಡ್ತಾನೆ. ಹಾಗಾಗಿ ಪಾಪು ಬಂದಾಗ ಅವನ ಜೊತೆನಲ್ಲೇ ಇರ್ತೀನಿ ಅವನನ್ನು ನೋಡ್ತಾ. ಎಲ್ಲಿದ್ರಿ? ನಂದಿನ ಊಟ ಆಗಲಿಲ್ಲ. ನಾನು ಬಂದಿದ್ದ. ಯಾವ ಪ್ಲೇಸ್ ಅಲ್ಲಿ ಇದ್ರಿ? ಜ್ಯೂಸ್ ಏನು ಇಲ್ಲ ಅಲ್ಲಿ. ಐಸ್ ಪಾಯಿಂಟ್ ಜ್ಯೂಸ್ ಸೆಂಟರ್ ಏನಿಲ್ಲ. ಮಧ್ಯಾಹ್ನ 3 ಗಂಟೆ, ಇವಾಗ ತಾನೇ ಊಟ ಆಯ್ತು. ಇವಾಗ ತಾನೇ ಊಟ ಮುಗಿಸಿ ಕಿಚನ್ ಇಂದ ಆಚೆ ಬರ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಊಟ ಮಾಡಿದೆ ಇವತ್ತು, ನಮ್ಮ ಮನೆಯವರು ಬಾಡಿಗೆಗೆ ಹೋಗಿದ್ದಾರೆ. ಹಾಗಾಗಿ ನಾನೊಬ್ಬಳೇ ಇದ್ದೆ ಅಲ್ವಾ ಮನೆಯಲ್ಲಿ, ಸ್ವಲ್ಪ ಲೇಟ್ ಊಟ ಮಾಡಿದೆ. ನಮ್ಮ ಮನೆಯವರು ಇದ್ರೆ ಟೈಮ್ ಟು ಟೈಮ್ ಊಟ, ಬೇಗ ಬರ್ತಾರೆ, 1:30-2 ಗಂಟೆಗೆಲ್ಲ ಬರ್ತಾರೆ. ಈ ರೀತಿ ಬಾಡಿಗೆಗೆ ಹೋಗಿದ್ದು ಫಸ್ಟ್ ಟೈಮ್, ಕಾರಲ್ಲಿ ಒಬ್ಬರನ್ನ ಬಾಡಿಗೆಗೆ ಕರ್ಕೊಂಡು ಹೋಗಿದ್ದು. ಯಾವತ್ತೂ ಕೂಡ ಕೊಡ್ತಾ ಇದ್ವಿ ನಾವು, ಅಂದ್ರೆ ಬೇರೆಯವರಿಗೆಲ್ಲ, ಬಾವ ಅವರು ಎಲ್ಲಾದ್ರೂ ಬಾಡಿಗೆ ಇದೆ ಈ ರೀತಿ ಒಬ್ಬರನ್ನ ಡ್ರಾಪ್ ಮಾಡಿ ಬರ್ಬೇಕು ಅಥವಾ ಹೋಗ್ಬಿಟ್ಟು ಬರೋದು ಅಂತೆಲ್ಲ ಅಂದ್ರೆ ಬಾವವ್ರಿಗೆ ಕೊಡ್ತಾ ಇದ್ರು. ನಾವು ಅಂದ್ರೆ ನಮ್ಮ ಮನೆಯವ್ರು ಇನ್ನ ಕೂಡ ಕಾರ್ ತಗೊಂಡು ಬಾಡಿಗೆಗೆ ಹೋಗಿದ್ದೆ ಇಲ್ಲ, ಇದೇ ಫಸ್ಟ್ ಟೈಮ್. ತುಂಬಾ ಖುಷಿನಲ್ಲಿ ಹೋಗಿದ್ದಾರೆ. ಇನ್ನ 1:30 ಅಥವಾ 6 ಗಂಟೆ ಸುಮಾರು ಬರ್ತಾರೆ. ತುಂಬಾ ದೂರ ಏನ್ ಹೋಗಿದ್ದಲ್ಲ, ಅಂಕೋಲಾ ಹೋಗಿತ್ತು. ಇನ್ನ ಒಂದ್ ಸ್ವಲ್ಪ ಹೊತ್ತಲ್ಲಿ ಸಾನು ಬಂದ್ರು ಕೂಡ ಬಂದ. ಇವಾಗ ತಾನೇ ಕೆಳಗಡೆ ಹೋಗಿದ್ದಾನೆ 2 ಗಂಟೆ ಸುಮಾರು, ಹೇಳೋದಕ್ಕಾಗೋದಿಲ್ಲ. ಇನ್ನ ಒಂದ್ ಸ್ವಲ್ಪ ಹೊತ್ತಲ್ಲಿ ಎಂಟ್ರಿ ಕೊಟ್ರು ಕೊಟ್ಟ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಬಟ್ಟೆ ಎಲ್ಲಾನು ಕೂಡ ತರ್ತೀನಿ. ವಿಪರೀತ ಶೆಕೆ ಸ್ನೇಹಿತರೆ, ಇವಾಗ್ಲೇ ಹೀಗೆ ಏಪ್ರಿಲ್ ಮೇ ನಲ್ಲಿ ಇರೋದು ಹೇಗೆ ಅನ್ನೋದೇ ನನಗೆ ಚಿಂತೆ. ತುಂಬಾ ಶೆಕೆ ಇದೆ ನಮ್ ಕಡೆ ಮಾತ್ರ. ಫ್ಯಾನ್ ಇಲ್ಲದೆ 1 ನಿಮಿಷ ಕೂಡ ಇರೋದಕ್ಕಾಗೋದಿಲ್ಲ. ಫ್ಯಾನ್ ಹಾಕಿದ್ರೆ ತುಂಬಾ ಜೋರಾಗಿ ಫ್ಯಾನ್ ಸೌಂಡ್ ನಿಮ್ಗೆ ಕೇಳಿಸುತ್ತೆ. ಹಾಗಾಗಿ ನಾನು ಸಾಮಾನ್ಯವಾಗಿ ವ್ಲಾಗ್ ಮಾಡುವಾಗ ಫ್ಯಾನ್ ಅನ್ನು ಆಫ್ ಇಟ್ಟಿರ್ತೀನಿ. ಸಂಜೆ ಸುಮಾರು 5:30 ನಮ್ಮ ಮನೆಯವರು ಇವಾಗ ತಾನೇ ಬಂದ್ರು, ಬಾಡಿಗೆಗೆ ಹೋಗಿದ್ರು ಅಂತ ಅವಾಗ್ಲೇ ಹೇಳಿದ್ದೆ ಅಲ್ವಾ. ನಾನು ಸಂಜೆಯ ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡಿದ್ದೆ. ಪಾಪು ಅಂಗಳದಲ್ಲಿ ಆಟ ಆಡ್ತಾ ಇದ್ನಂತೆ. ಚಿಕ್ಕಪ್ಪ ನಾನು ಕೂಡ ಬರ್ತೀನಿ ಅಂತ ಬಂದಿದ್ದಾನೆ. ಯಾರೇ ಕೆಳಗಡೆ ಹೋದ್ರು ಸರಿ, ನಾನು ಹೋದ್ರು ಸರಿ, ಇವ್ರು ಹೋದ್ರು ಸರಿ, ನೋಡಿದ್ರೆ ಬಿಡೋದಿಲ್ಲ, ನಮ್ಮ ಜೊತೆನಲ್ಲೇ ಬರ್ತಾನೆ. ಇವಾಗ ಏನೋ ಸ್ಟೋರಿ ಹೇಳ್ತಾ ಇದ್ದಾನೆ. ಅವನು ಅವ್ರ ಅಜ್ಜನ ಜೊತೆ ವಾಕಿಂಗ್ ಎಲ್ಲಾನು ಕೂಡ ಹೋಗಿದ್ದ, ಆ ಸ್ಟೋರಿ ಎಲ್ಲ ಹೇಳ್ತಾ ಇದ್ದ. ಇವಾಗ ನನಗೆ ಹೊರಗಡೆ ಕೂರ್ಸಿಟ್ಟಿದ್ದಾನೆ ಸಾನು. ಚಪ್ಪಲಿ ಎಲ್ಲ ಮೆಟ್ಲ ಮೇಲೆ ಬಿಟ್ಬಿಟ್ಟು ಕೆಳಗಡೆ ಹೋಗಿದ್ದ. ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಇವಾಗ ಬರ್ತಾ ಇದ್ದಾನೆ. ಇಲ್ಲಿ ಒಂದು ಚಿಕ್ಕ ಬಾಲ್ಕನಿ ತರ ಇದೆ, ಇದರಲ್ಲಿ ಬೇಡದೇ ಇರುವಂತಹ ವಸ್ತುಗಳೆಲ್ಲ ಹಾಕಿಟ್ಟಿದ್ದಾರೆ. ವಾಷಿಂಗ್ ಮಷೀನ್ ಎಲ್ಲಾನು ಕೂಡ ಇದೆ. ಇಲ್ಲಿ ಸ್ವಲ್ಪ ಜಾಗ ಇದೆ, ಆಟ ಆಡ್ತಾನೆ. ಮುಂಚೆ ಎಲ್ಲ ಒಳಗಡೆನೆ ಕೂತ್ಕೊಳ್ತಾ ಇದ್ದ, ಇವಾಗ ಹಾಗಲ್ಲ, ಹೊರಗಡೆ ಎಲ್ಲ ಆಟ ಆಡ್ಬೇಕು ಅಂತ ಹೇಳ್ತಾನೆ.
ಸಂಜೆ 7 ಗಂಟೆ ಇವಾಗ ತಾನೆ ಕುತ್ಕೊಂಡಿದ್ದೀನಿ. ಪಾಪು ಇಷ್ಟು ಹೊತ್ತು ಆಟ ಆಡ್ಬಿಟ್ಟು ಇವಾಗ ತಾನೆ ಕೆಳಗಡೆ ಹೋದ. ಒಮ್ಮೆ ಕಾಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ಆನ್ಸರ್ ಮಾಡಬೇಕು, ಹಾಗೆ ಅಕ್ಕನ ಜೊತೆ ಎಲ್ಲಾನು ಕೂಡ ಕಾಲಲ್ಲಿ ಮಾತಾಡಬೇಕು. ನಿನ್ನೆ ಕೂಡ ಅಕ್ಕನ ಕಾಲ್ ಮಾಡಿಲ್ಲ, ನಿನ್ನೆ ದಿನ ಮಿಸ್ ಆಯ್ತು. ಪ್ರತಿದಿನ ಕೂಡ ಫೋನ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೆ. ಇವಾಗ ಒಂದು ರೌಂಡ್ ಎಲ್ಲರಿಗೂ ಕೂಡ ಕಾಲ್ ಮಾಡಿಬಿಟ್ಟು ಮಾತಾಡಿಬಿಟ್ಟು ಎಡಿಟಿಂಗ್ ಮಾಡಿಕೊಂಡು ಕಾಮೆಂಟ್ಸ್ಗೆ ಆನ್ಸರ್ ಮಾಡಬೇಕು. ಕೆಲವೊಂದು ದಿನ ಅವರೇ ಕಾಲ್ ಮಾಡ್ತಾರೆ, ಕೆಲವೊಂದು ದಿನ ನಾನು ಮಾಡ್ತೀನಿ. ಈ ರೀತಿ ಮೊನ್ನೆ ದಿನ ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು ಕಾಮೆಂಟ್ಸ್ಗೆ ಆನ್ಸರ್ ಮಾಡೋದಿಲ್ಲ ಅಂತ. ನಾನು ಪ್ರತಿಯೊಬ್ಬರ ಕಾಮೆಂಟ್ಸ್ ಅನ್ನು ಕೂಡ ನೋಡ್ಬಿಟ್ಟು ಆನ್ಸರ್ ಮಾಡ್ತೀನಿ, ಆದ್ರೆ ವಿಡಿಯೋ ಪಬ್ಲಿಷ್ ಆಗ್ತಾ ಇದ್ದಾಗಲೇ ನಾನು ಕಾಮೆಂಟ್ಸ್ಗೆ ಆನ್ಸರ್ ಮಾಡೋದಿಲ್ಲ. ನಂತರ ಕುತ್ಕೊಂಡು ಎಲ್ಲರ ಕಾಮೆಂಟ್ ಅನ್ನು ಕೂಡ ಓದ್ಬಿಟ್ಟು ನಾನು ಆನ್ಸರ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಹೋಗ್ತಾ ಇದ್ದಾಗಲೇ ನನಗೂ ಕೂಡ ಕೆಲಸಗಳಿರುತ್ತೆ, ನಾನು ಕೂಡ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ. ಹಾಗಾಗಿ ವಿಡಿಯೋ ಹೋಗ್ತಾ ಇದ್ದಾಗಲೇ ನಾನು ಕಾಮೆಂಟ್ಸ್ ನೋಡೋದು ತುಂಬಾ ಕಡಿಮೆ. ಕಾಮೆಂಟ್ಸ್ಗೆ ಆನ್ಸರ್ ಮಾಡೋದಕ್ಕಂತಾನೆ ನಾನು ಸಂಜೆ ಟೈಮ್ನಲ್ಲಿ ಕುತ್ಕೊಳ್ತೀನಿ, ಧಾರಾವಾಹಿ ನೋಡ್ತಾ ನೋಡ್ತಾ ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಈ ರೀತಿ ಧಾರಾವಾಹಿ ಕೂಡ ನೋಡಿದಾಗತ್ತೆ, ಕಾಮೆಂಟ್ಸ್ಗೂ ಕೂಡ ಆನ್ಸರ್ ಮಾಡಿದಾಗತ್ತೆ. ಕನ್ನಡತೆಯ ಧಾರಾವಾಹಿ ನೋಡ್ತಾ ಎಲ್ಲರ ಕಾಮೆಂಟ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಈ ರೀತಿ ಕೆಲವೊಂದು ದಿನ ಬೇಗನೆ ಆನ್ಸರ್ ಮಾಡ್ತೀನಿ, ಆಮೇಲೆ ಕನ್ನಡತಿ ಧಾರಾವಾಹಿ ನೋಡ್ತೀನಿ. ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಕಾಮೆಂಟ್ಸ್ಗೆ ಆನ್ಸರ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಈ ವ್ಲಾಗನ್ನು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ರಾತ್ರಿ 10:30 ಇವಾಗ ತಾನೇ ಊಟ ಎಲ್ಲ ಮುಗಿಸಿದ್ದಾಯ್ತು. ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೆ ಧನ್ಯವಾದ.